Agnisakshi. ಅದಕ್ಕೆ ಟೀ ಮಾಡ್ತಿದ್ದೀರಾ? ಯಾರಿಗೆ? ಅಣ್ಣಂಗ? ಇನ್ನೂ ಎದ್ದಿಲ್ವಾ ಪಪ್ಪ? ಮುಖಕ್ಕೆ ತಣ್ಣೀರು ಹಾಕಿ ಎದೋಳಿಸ್ಬೇಕಾಗಿತ್ತು. ಹಾ, ನಾನೇ ಬೇಕು ಅಂತ ಎಬ್ಬಿಸ್ಲಿಲ್ಲ. ಅವ್ರು ಎದ್ದೋಳಕ್ಕೆ ಮುಂಚೆ ನಾನು ಕೆಲಸನೆಲ್ಲ ಮುಗಿಸ್ಕೊಬಿಡ್ಬೇಕು. ಓ, ಬೇಗ ಇದ್ದರೆ ಅಡುಗೆ ಮನೆಗೆ ಬಂದು ತರಲೆ ಮಾಡ್ತಾನೆ ಅಂತನಾ? ಹಾಂ, ಅವ್ರು ಮಲಗಿದ್ರೆ ಕುಂಭಕರ್ಣ, ಎದ್ದಿದ್ರೆ ಹನುಮಂತ. ಒಂದೊಂದ್ಸಲ ಹನುಮಂತಗಿಂತ ಕುಂಭಕರ್ಣನೇ ವಾಸಿ. ಸಕ್ಕತ್ತಾಗಿ ಹೇಳಿದ್ರಿ, ಅದಕ್ಕೆ ನಂಗೆ ಹಸಿವಾಗ್ತಿದೆ. ತಗೋತ್ಯಾ? ರೆಡಿ ಇದೆ. ರೆಡಿ ಆಗತ್ತ್ಯಾ? ಓಕೆ, ನಾನು ಅವ್ರಿಗೆಲ್ಲ ವೇಟ್ ಮಾಡಲ್ಲ, ತಿಂಡಿ ತಿಂದು ಕಾಲೇಜ್ಗೆ ರೆಡಿ ಆಗ್ತೀನಿ. ನಿಮ್ಮ ಪ್ಲೇಟಿಗೆ ಹಾಕೋತಾ ಇರೋ, ನಾನು ಅವ್ರಿಗೆ ಕಾಫಿ ಕೊಟ್ಬಿಡ್ತೀನಿ. ಹ್ಞೂ, ಸರಿ. ಯಾರನ್ನ ಕೇಳೋದು? ನಮ್ಮ ಸ್ವಾಮೀಜಿನೇ ಆಗಿದ್ರೆ ಬೆಸ್ಟ್ ಆಗಿರೋದು. ಆದರೆ ಅಪ್ಪ ಅವ್ರ ಜೊತೆ ಇರೋದ್ರಿಂದ ಕೇಳೋಕ್ಕಾಗಲ್ಲ. ಇನ್ಯಾರನ್ನ ಕೇಳೋದು? ಹಾಂ, ನಮ್ಮ ಲಾಯರ್ ಹೇಮಲತಾ ಮೇಡಮ್. ಇಲ್ಲ, ಸರಿ ಹೋಗಲ್ಲ, ಮುಜುಗರ ಆಗತ್ತೆ. ನಮ್ಮ ಕೇಸ್ ಏನೋ ಸೆಟ್ಲ್ ಆಗಲಿಲ್ಲ, ಇನ್ನು ಈ ಹೊಸ ಕೇಸ್ ತೊಗೊಂಡು ಏನು ಹೋಗೋದು? ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್. ನೀವಿನ್ನೂ ಎದ್ದಿಲ್ಲ ಅಂದ್ಕೊಂಡೆ. ಬೈ ಮಿಸ್ಟೇಕ್ ಎಚ್ಚರ ಆಯಿತು, ಆಫೀಸ್ಗೆ ಹೋಗಿನ ಟೈಮ್ ಇದಿಲ್ಲ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೆ. ಕಾಫಿ ತೊಗೊಳ್ಳಿ. ಆಲ್ರೆಡಿ ಆಮೇಲೆ ತಗೋತೀನಿ. ನೀವು ಅವರಿಬ್ಬರ ಬಗ್ಗೆ ಟೆನ್ಷನ್ ತಗೋಬೇಡಿ. ಇನ್ನೊಂದು ಎರಡು ದಿನ ಅವ್ರಾಗ ಅವರೇ ಸರಿ ಹೋಗ್ತಾರೆ. ತನು ಅಖಿಲ್ನ ಇಷ್ಟಪಡೋದು ನಿಮಗೆ ಮೊದಲಿನ ಗೊತ್ತಿದೆ ಅನ್ಸುತ್ತೆ ಅಲ್ವಾ? ತನು ಏನು ಹೇಳಿದ್ಲು ಗೊತ್ತಾ? ಏನು? ಅಕ್ಕ ಒಪ್ಪಿದ ಮೇಲೆ ತಾವು ಧೈರ್ಯವಾಗಿದ್ದದ್ದು. ಅವಳನ್ನೇ ಸಂಪೂರ್ಣವಾಗಿ ನಂಬ್ಕೊಂಡಿದ್ವಿ. ಈಗ ಅವಳೇ ಬೇಡ ಅಂತಿದ್ದಾಳೆ ಅಂತ ಹೇಳಿದ್ರು. ನನ್ನ ಭಾವನೆಗಳೆಲ್ಲ ಅವಳ ಹತ್ರ ಹೇಳ್ಕೊಂಡಿದ್ದೀನಿ. ಅವಳು ಗೊತ್ತಿಲ್ಲದಿರೋದೇನಿಲ್ಲ. ಈಗ ಯಾಕೆ ಅವಳು ಹೀಗೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಮೋಸ ಆಗೋದು ಭಾವ ಅಂತ ಹೇಳಿಕೊಂಡು ಜೋರಾಗಿ ಹತ್ಬಿಟ್ಟು. ಅಂಜಲಿಗೆ ಹಸಿವಾಗ್ತಿದೆ ಅಂತ ಹೇಳಿದ್ಲು, ತಿಂಡಿ ಕೊಟ್ಟು ಬರ್ತೀನಿ. ಎಸ್ಕೇಪ್. ತನು ಹೇಳೆ, ಅಜ್ಜಿಗೆ ಕೋಪ ಬರ್ತಾ ಇದೆ, ಆಗ್ಲಿಂದ ಎಬ್ಸ್ತಾ ಇದ್ದಾರೆ, ನೀನ್ ಎದೋಳ್ತಾನೆ ಇಲ್ಲ. ಎಲ್ರದ್ದು ತಿಂಡಿ ಆಯ್ತು, ನಾನು ನೀನು ಇಬ್ರೆ ಉಳ್ಕೊಂಡಿರೋದು. ಎದೋಳು, ತಿಂಡಿ ತಿನ್ನೋಣ. ನನಗೆ ತಿಂಡಿ ಬೇಡ ಪ್ರಣತಿ, ನೀನ್ ಹೋಗ್ತೀನಿ. ಪ್ಲೀಸ್ ತಾನು. ಏ ಪ್ರಣತಿ, ಇಲ್ಲೇನೆ ಮಾಡ್ತಾ ಇದೀಯಾ? ಸ್ಕೂಲ್ಗೆ ಹೋಗಲ್ವಾ? ಏ ತಾನು ಹೇಳೆ, ಗಂಟೆ ಎಷ್ಟಾಯ್ತು ಗೊತ್ತಾ ಇವಾಗ? ನನಗ್ ತಿಂಡಿ ಬೇಡ, ನನಗ್ ಹಸ್ವಿಲ್ಲ. ಹಸ್ವಿಲ್ವಾ? ಹೊಟ್ಟೆಲೇನು ಭೂತ ಹೋಗಿದ್ಯೇನೆ? ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ನೀನು. ಹಸ್ವ ಆದ್ರೆ ನಾನು ಎದ್ಬಂದು ಕೇಳ್ಕೊಂಡು ತಿಂತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಅದೇ ಕಣೆ ನಾನು ಕೇಳ್ತಾ ಇರೋದು, ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಜ್ವರಗಿರೆ ಏನಾದರೂ ಬಂದಿದ್ಯಾ? ಅದೇ ಆಕ್ಸಿಡೆಂಟ್ ಆಗಿದೆಯಲ್ಲ, ಆ ಫ್ರೆಂಡ್ ನೆನೆಸ್ಕೊಂಡು ಬೇಜಾರಾಗ್ತಿದ್ಯಾ? ಖಂಡಿತ ಬದುಕ್ತಾನೆ ಬಿಡು, ನೀನ್ ರಕ್ತ ಕೊಟ್ಟಿದ್ಯಲ್ವಾ, ಪುಣ್ಯದ ಕೆಲಸ ಅದು. ಅದಕ್ಕೆ ನೀವೀಗ ಆಚೆ ಹೋಗ್ತಿರೋ ಇಲ್ವೋ? ನನ್ಗೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ? ಅಯ್ಯೋ, ರಕ್ತ ಕೊಟ್ಟವರು ಚೆನ್ನಾಗಿ ತಿನ್ಬೇಕು. ಪುನಃ ನಿನ್ನ ದೇಹದಲ್ಲಿ ರಕ್ತ ಉತ್ಪಾದನೆ ಆಗ್ಬೇಕು ಬೇಡವೋ? ಅದಕ್ಕೆ ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಹೋಗಿ. ನಿನಗೆ ಗೆಲುವಾಗ್ಲಿ, ಖುಷಿ ಪಡ್ಲಿ ಅಂತ ತಮಾಷೆ ಮಾಡಿದೆ ಕಣೆ. ಹೋಗ್ಲಿ ಬಿಡು, ಉಪ್ಪಿಟ್ಟು ಬೇಡ ಅಂದ್ರೆ ಬೇಡ. ಚಪಾತಿ ಮಾಡ್ಕೊಡ್ಲಾ? ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಡ್ಲಾ? ನನಗೇನು ಬೇಡ, ಥ್ಯಾಂಕ್ಸ್. ಏನಾಗಿದೆ ನಿನಗೆ, ಯಾಕೆ ಹಿಂಗೆ ಆಡ್ತಾ ಇದೀಯಾ?
ಎಲ್ಲಿ ಜ್ವರ ಬಂದಿದ್ಯಾ? ಓಹೋ, ಎಷ್ಟೊಂದು ಬಿಸಿಯಾಗಿದೆ. ಇರು, ನಿನಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಥ್ಯಾಂಕ್ಸ್, ಹಾಗೆ ಮಾಡಿ. ಜಾಣ ಹುಡುಗಿ, ಎದ್ದು ಮುಖ ತೊಳ್ಕೊ ಆಯ್ತಾ? ಏಯ್, ನಿನ್ನಡಿಯೆ ತಿಂಡಿ ತಿನ್ನು, ಶಾಲೆಗೆ ಹೊತ್ತಾಗಲ್ವಾ? ಅಮ್ಮ ಯಾಕೆ ಇಷ್ಟೊಂದು ನಾಸಂಗ್ ಮಾತಾಡ್ತಿದ್ದಾಳೆ? ದಿನ ಫಲಿ ಒಬ್ಬಳೇ ಆಗಿದ್ಲು, ಈಗ ಇವ್ರು ಬೇರೆ ಸೇರಿಕೊಂಡ್ರು. ನನ್ನ ಕೆಲಸ ಆಗಿದ ತಕ್ಷಣ ಅಡ್ರೆಸ್ ಇಲ್ದಿರೋ ಜಾಗಕ್ಕೆ ಕಳಿಸ್ಬಿಡ್ಬೇಕು ಇವ್ರನ್ನ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ನೀವು ಆಫೀಸಿಗೆ ಹೊರಡೋ ಅವಸರದಲ್ಲಿದ್ದೀರೇನೋ, ನಾನು ಆಮೇಲೆ ಫೋನ್ ಮಾಡ್ಲಾ? ನನ್ನ ಹತ್ರ ಮಾತಾಡೋದಾ? ನೇರವಾಗಿ ಚುಟುಕಾಗಿ ಮಾತಾಡಿ. ಅದೇ, ನಿನ್ನೆ ರಾತ್ರಿ ಇತ್ತನು ಇವರೆಲ್ಲ ಎಲ್ಲಿ ಹೋಗಿದ್ರು, ಏನು ಹಗರಣ ಆಯಿತು ಅಂತ ಗೊತ್ತಾಯ್ತಾ? ಯಾಕೆ? ತನು ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ? ಬೆಳಗ್ಗೆಯಿಂದ ಮುಸ್ಕ್ ಹಾಕೊಂಡು ಮಲ್ಕೊಂಡಿದ್ದಾಳೆ. ನಾನು ಹೋಗಿ ಎಷ್ಟೆಬ್ಬರಿಸಿದ್ರು ಎದ್ದಾಳ್ತಾನೆ ಇಲ್ಲ. ಏನಾದರೂ ಕೇಳಿದ್ರೆ ಬುಸ್ ಅಂತ ಗುಡುಗ್ತಾಳೆ. ಅಡುಗೆ ಮುಳುಗೋಗಿರೋ ಥರ ಆಡ್ತಿದ್ದಾಳೆ. ಭಯಂಕರ ಸುನಾಮಿನೇ ಬೀಸಿರಬೇಕು ನೆನ್ನೆ ರಾತ್ರಿ. ಸುನಾಮಿನೋ ಪ್ರವಾಹನೋ ಗೊತ್ತಿಲ್ಲ, ಆದರೆ ಅವಳು ಹಡಗು ಡ್ಯಾಮೇಜ್ ಆಗಿರೋದಂತೂ ನಿಜ. ಸದ್ಯದಲ್ಲೇ ಮುಳುಗೋದು ಗ್ಯಾರಂಟಿ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ. ಮಾತು ಸಂಪೂರ್ಣ ಮುಳುಗಡೆ ಅಂತೇನಾದರೂ ಕಂಡ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಫೈನ್. ಅಯ್ಯೋ, ಬರೀ ತನು ಬಗ್ಗೆ ಮಾತ್ರ ಅಲ್ಲ, ಎಲ್ಲರ ಬಗ್ಗೆನೂ ಹೇಳ್ತೀನಿ. ನಮ್ಮನೆ ನಾಯಿ ಬೆಕ್ಕು ಇಂದ ಹಿಡಿದು ಅತ್ತೆ ಮಾವನ ತನಕ ಏನು ತಿಂತಾರೆ, ಏನು ಕುಡಿತಾರೆ, ಎಲ್ಲಿ ಹೋಗ್ತಾರೆ, ಯಾರ ಹತ್ರ ಮಾತಾಡ್ತಾರೆ, ಎಲ್ಲ ವಿಷಯನೂ ಚಾಚು ತಪ್ಪೆ ಹೇಳ್ತೀನಿ. ನೀವು ಕೊಡೋ ಒಂದೊಂದು ಪೈಸೆನೂ ವೇಸ್ಟ್ ಆಗಲ್ಲ. ನೋಡಿ, ನೀವು ನಮ್ಮ ನೆಂಟರು ಅನ್ನೋ ಕಾರಣಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟಿರೋದು, ಅದರಲ್ಲಿ ಒಂದು 50,000 ವೇಸ್ಟ್ ಆದರೂ ಪರವಾಗಿಲ್ಲ. ನೀವು ಅವ್ರು ತಿಂದಿದ್ದು, ಕುಡ್ದಿದ್ದು, ಮಲಗಿದ್ದು, ಎದ್ದಿದ್ದು ಇದನ್ನೆಲ್ಲ ನನಗೆ ಹೇಳ್ಬೇಡಿ. ನಿಮ್ಮನೆ ಬೆಕ್ಕು ನಾಯಿ ವಿಚಾರನೂ ನನಗೆ ಬೇಕಾಗಿಲ್ಲ. ನನಗೆ ಸಂಬಂಧಪಟ್ಟಿದ್ದಷ್ಟೇ ನನಗೆ ತಿಳಿಸಿದ್ರೆ ಸಾಕು. ಆಯ್ತು ಆಯ್ತು, ಬೆಕ್ಕು ನಾಯಿ ಬಗ್ಗೆ ಏನು ಹೇಳಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ. ಕಮ್ಮಿ ಮಾತು ಜಾಸ್ತಿ ಲಾಭ, ಅದೇ ಅಲ್ವಾ ನಿಮ್ಮ ಪಾಲಿಸಿ? ಈಗ ನಂದು ಅದೇ ಪಾಲಿಸಿ. ನನಗೆ ದುಡ್ಡು ಮುಖ್ಯ ಅಲ್ಲ, ನಿಮ್ಮಂಥವ್ರ ಸ್ನೇಹ ಮುಖ್ಯ. ಸಾರಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ನೆಸೆಸಿಟಿ ಇದ್ರೆ ಕಾಲ್ ಮಾಡ್ತೀನಿ. ಮದುವೆ ಆದ್ರೇನು ಮುರಿದ್ರೇನು, ನನಗೆ ಸಿಗಬೇಕಾಗಿರೋ ಊಟ ಉಡುಗೊರೆ ಸಿಕ್ಕೇ ಸಿಗುತ್ತೆ. ಈಗಲೇ ಸಾಧ್ಯವಾದಷ್ಟು ಬಾಚ್ಕೊಂಡ್ಬಿಡ್ಬೇಕು, ಇಂಥ ಅವಕಾಶ ಮತ್ತೊಂದು ಸರಿ ಇನ್ನೊಂದು ಸರಿ ಸಿಗಲ್ಲ. ಇವಳನ್ನ ಕೇಳಿದ್ರೆ ಗೊತ್ತಾಗ್ಬೋದು, ನಿನ್ನೆ ರಾತ್ರಿ ಇವ್ರು ಮೂರು ಜನ ಎಲ್ಲಿ ಹೋಗಿದ್ರು, ಆ ಜೂನಿಯರ್ ಮನೆಹಾಳಿ ಏನು ನಾಟಕ ಮಾಡಿದ್ಲು, ಏನು ಕಿರಿಕಾಯಿತು ಅಂತ. ಹಾಯ್ ಅಂಜಲಿ. ನೀವಾ? ಹೆದರಬೇಟ. ಕಾಲೇಜ್ಗೆ ಹೊರಟಿದ್ಯಾ? ಹೀಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋದರೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬಿಡ್ತಾರ ಹುಡುಗರು? ಬಿಡದೆ ಏನು ಕಟ್ಟಾಕ್ತಾರಾ, ಏನು ಮಾಡ್ತಾರೆ ಹುಡುಗರು? ಹಾಗಲ್ಲ, ಅವರೆಲ್ಲ ನಿನಗೆ ಲೈನ್ ಹೊಡಿಯಲ್ವಾ?